ಕಥಾಲೋಕ ಮಾಲಿಕೆಯಲ್ಲಿ ಸುಬೋಧ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಬುದ್ಧಿವಂತನಾದ ಹುಡುಗ ಎಂಬ ಕಥೆನ ಕೇಳೋಣ. ಬೀದರ್ನಲ್ಲಿ ಒಬ್ಬ ನವಾಬ ವಾಸ ಮಾಡ್ತಾ ಇದ್ದ. ಈ ನವಾಬನಿಗೆ ಈ ಕಥೆಯನ್ನು ಕೇಳತಕ್ಕಂತಹ ಗೀಳು ತುಂಬ. ಯಾರೇ ಅವನ ಹತ್ರ ಹೋದರೆ ನವಾಬ ಅವರನ್ನ ಕತೆ ಹೇಳು ಅಂತ ಒತ್ತಾಯ ಮಾಡ್ತಾ ಇದ್ದ. ಆದರೆ ಎಲ್ರಿಗೂ ಕತೆ ಹೇಳೋದಕ್ಕೆ ಬರ್ತಾ ಇರಲಿಲ್ಲ. ಯಾರು ನವಾಬನಿಗೆ ಕತೆ ಹೇಳ್ತಾ ಇರಲಿಲ್ವೋ ನವಾಬ ಅವ್ರ ಮೇಲೆ ಕೋಪಗೊಳ್ತಾ ಇದ್ದ. ನವಾಬನಾಗೆ ಒಂದು ಸಲ ಯೋಚನೆ ಮಾಡಿದ. ಅವನು ಊರಿನಲ್ಲೆಲ್ಲನೂ ಡಂಗೂರ ಸಾರಿಸಿಬಿಟ್ಟು ಎಲ್ಲ ಸಾರಿಸಿ ಹೇಳಿದ. ನೋಡಿ, ಆ ಸಮಯದಲ್ಲಿ ಅವನು ಈ ತೆರಿಗೆಯನ್ನು ವಸೂಲು ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹಾಗಾಗಿ ಆ ಊರಿನ ಪಟೇಲರು ಇರ್ತಾರಲ್ಲ ಪ್ರಮುಖರು, ಅವರನ್ನೆಲ್ಲ ಕೂಡ ಸಣ್ಣ ಸಣ್ಣ ಗ್ರಾಮದ ಎಲ್ಲ ಪ್ರಮುಖರನ್ನು ಕರೆಸ್ದ ಅವನು ಡಂಗೂರ ಹೊಡೆಸ್ಬಿಟ್ಟು. ಆಗ ಈ ಒಂದು ಸಭೆಗೆ ಬಂದಂತಹ ಈ ಪಟೇಲರುಗಳು ಬಂದಿದ್ರಲ್ಲ, ಅವ್ರಿಗೆಲ್ರಿಗೂ ಅವನೇನು ಆರ್ಡರ್ ಮಾಡಿದೆ ಅಂದರೆ, ಪ್ರತಿಯೊಬ್ಬ ಪಟೇಲನು ನನಗೆ ಒಂದೊಂದು ದೊಡ್ಡ ದೀರ್ಘವಾದಂತಹ ಕಥೆಯನ್ನು ಹೇಳಬೇಕು ಅಂತ ಹೇಳಿದ. ನವಾಬನ ಈ ಆಜ್ಞೆಯನ್ನು ಕೇಳಿ ಇವ್ರಿಗೆಲ್ರಿಗೂ ಅವ್ರವ್ರಿಗೆ ಬಂದಿರತಕ್ಕಂತಹ ಕಥೆನ ಈ ಪಟೇಲರು ಹೇಳೋಕ್ಕೆ ಶುರು ಮಾಡಿದರು. ಈ ನವಾಬ ಹಿಂಗೆ ಏನಪ್ಪ ಅವನಲ್ಲಿ ಇದ್ದಂತಹ ದೋಷ ಅಂದರೆ, ಕಥೆನ ಕೇಳ್ತಾ ಇರಬೇಕಾದ್ರೆ ಮಧ್ಯೆ ಮಧ್ಯದಲ್ಲಿ ಆಮೇಲೆ ಆಮೇಲೆ ಅಂತ ಕೇಳಿ ಕೇಳಿ ತನ್ನ ಒಂದು ಉತ್ಸುಕತೆಯನ್ನು ಆ ಕತೆ ಕೇಳೋದ್ರೊಳಗೆ ತನ್ನ ಉತ್ಸಾಹವನ್ನು ಪ್ರಕಟಪಡಿಸ್ತಾ ಇದ್ದ. ಕತೆ ಮುಗಿದು ಹೋದರೂ ಕೂಡ ನವಾಬ ಅವ್ನು ಮುಗೀತು ಅಂತ ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ, ಒಪ್ಕೋತಿರ್ಲಿಲ್ಲ. ಮತ್ತೆ ಆಮೇಲೆ ಅಂತ ಮತ್ತೆ ಕೇಳ್ತಾನೆ ಇದ್ದ. ಯಾವಾಗ ಕತೆ ಮುಗಿದು ಹೋಗುತ್ತೋ ಆಗ ಪಟೇಲ ಏನು ಮುಂದೆ ಏನು ಹೇಳ್ತಾನೆ ಅವನು, ಆದರೆ ನವಾಬ ಮಾತ್ರ ಮತ್ತೆ ಮತ್ತೆ ಆಮೇಲೆ ಏನೋ ಪ್ರಶ್ನೆಯನ್ನು ಸದಾ ಕೇಳ್ತಾನೆ ಇರ್ತಿದ್ದ. ಎಲ್ಲರ ಹತ್ರ ಯಾರು ಕತೆ ಹೇಳಿದ್ರು ಇವೊಂದು ಇದೇ ಗೋಳು. ಯಾವಾಗ ಈ ಪಟೇಲ ಕಥೆನ ಮುಂದುವರ್ಸಕ್ಕೆ ಆಗ್ತಾ ಇರಲಿಲ್ವೋ ಆಗ ನವಾಬನ ಕೋಪ ಬಂದ್ಬಿಡ್ತಿತ್ತು. ಎಲ್ಲಿ ಕಟ್ಟೋದು, ಎಷ್ಟು ಕತೆ ಕಟ್ಟೋದು, ಎಲ್ಲೆಲ್ಲಿ ಜೋಡಿಸೋದು, ಮುಕ್ತಾಯ ಅಂತ ಮಾಡಲೇಬೇಕಲ್ಲ. ಆದರೆ ಇವನು ಮುಕ್ತಾಯ ಮಾಡೋಕ್ಕೆ ಬಿಡ್ತಿರ್ಲಿಲ್ವಲ್ಲ. ಯಾರು ಕಥೆಯನ್ನು ಮುಗಿಸ್ತಾ ಇರಲಿಲ್ವೋ, ಅವನಿಗೆ ತೃಪ್ತಿ ಆಗೋವರೆಗೂ ಕತೆ ಹೇಳ್ತಿರ್ಲಿಲ್ವೋ, ಅವರನ್ನು ಏನು ಮಾಡ್ತಾ ಕೋಪಿಸ್ಕೊಂಡ್ಬಿಟ್ಟು ಅವನು ಜೈಲಿಗೆ ಹಾಕಿಸ್ಬಿಡ್ತಾ ಇದ್ದ. ಇದೇ ರೀತಿ ಅನೇಕ ಪಟೇಲರನ್ನ ಅವನು ಜೈಲಿನೊಳಗಡೆಗೆ ಹಾಕಿಸ್ಬಿಟ್ಟಿದ್ದ, ತೆರೆ ಮನೆಗೆ ಕೂಡಾಕ್ಬಿಟ್ಟಿದ್ದ. ಒಬ್ಬ ಪಟೇಲಿಗೆ ಒಬ್ಬ ಬಹಳ ಬುದ್ಧಿವಂತನಾದಂತಹ ಮಗ ಇದ್ದ. ಅವನು ಕೇಳಿದ, ಓಹೋ, ನನ್ನ ತಂದೆಯನ್ನ ನವಾಬ ಜೈಲಿನಲ್ಲಿ ಹಾಕ್ಬಿಟ್ಟಿದ್ದಾನೆ, ಯಾಕೆಂದರೆ ಅವನಿಗೆ ತೃಪ್ತಿಯಾಗುವಷ್ಟು ಅವನ ಕತೆ ಹೇಳಿಲ್ಲ ಅನ್ನೋದು ವಿಷಯ ತಿಳಿದಂತಹ ಮಗನಿಗೆ ತುಂಬ ದುಃಖ ಆಯಿತು. ಅವನನ್ಕೊಂಡ, ಓಹೋ, ನಾನು ನವಾಬನಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿಕೊಂಡ. ಹುಡುಗ ನವಾಬನ ಬಳಿಗೆ ಹೋದ ಮತ್ತು ಹೇಳಿದ, ನಾನು ನಿಮಗೆ ಕತೆ ಹೇಳ್ತೀನಿ ಅಂತ ಹೇಳಿದ. ಈ ನವಾಬನಿಗೆ ಕತೆ ಹುಚ್ಚಲ್ಲ, ಸರಿ ಹೇಳು ಹೇಳು ಅಂತ ಹೇಳಿದ. ಹುಡುಗ ಕತೆ ಹೇಳೋದಕ್ಕೆ ಶುರು ಮಾಡಿದ. ಅವನು ಕತೆನ ಈ ರೀತಿ ಪ್ರಾರಂಭ ಮಾಡಿದ. ಒಂದು ಊರು, ಅಲ್ಲಿ ಒಂದು ದೊಡ್ಡದಾದ ಆಲದ ಮರ ಇತ್ತು. ಅದರಲ್ಲಿ ಸಾವಿರಾರು ಕೊಂಬೆಗಳಿತ್ತು. ಒಂದೊಂದು ಕೊಂಬೆಯಲ್ಲೂ ಸಾವಿರಾರು ರೆಂಬೆಗಳು ಇತ್ತು, ಸಣ್ಣ ಸಣ್ಣದ್ದು, ಆ ಕೊಂಬೆಯ ಮೇಲೆ ಕುತ್ಕೊಂಡಿರತಕ್ಕಂಥದ್ದು ಇದೆ ಇತ್ತು. ಆ ಒಂದೊಂದು ರಂಬೆಯ ಮೇಲೂ ಒಂದೊಂದು ಪಕ್ಷಿಗಳು ಕೂತಿತ್ತು. ಅಲ್ಲಿ ಒಬ್ಬ ಬೇಟೆಗಾರ ಬಂದ. ಅವನು ಮರದ ಮೇಲೆ ಕೂತಿದ್ದಂತಹ ಪಕ್ಷಿಗೆ ಬಾಣವನ್ನು ಬಿಟ್ಟ. ಒಂದು ಪಕ್ಷಿ ಸತ್ತು ಕೆಳಗಡೆ ಬಿದ್ದೋಯ್ತು. ಇದನ್ನು ನೋಡಿ ಬಾಕಿ ಪಕ್ಷಿಗಳು ಒಂದು ಮತ್ತೊಂದು ಪಕ್ಷಿ ಹೆದರ್ಕೊಂಡ್ಬಿಟ್ಟು ಅದು ಫುರ್ ಅಂತ ಶಬ್ದದೊಂದಿಗೆ ಹಾರ್ಕೊಂಡು ಹೊರಟೋಯ್ತು ಅಂತ ಹೇಳಿ ಕಥೆನ ಹುಡುಗ ಇಷ್ಟು ಹೇಳಿ ನಿಲ್ಲಿಸ್ಬಿಟ್ಟ. ಈಗ ನವಾಬ ಕೇಳಿದ, ಆಮೇಲೆ ಅಂದ. ಹುಡುಗ ಏನು ಉತ್ತರ ಕೊಟ್ಟ, ಫುರ್ ಅಂತ ಇನ್ನೊಂದು ಹಾರೋಯ್ತು ಅಂದ. ತಿರ್ಗ ನವಾಬ ಮತ್ತೆ ಪ್ರಶ್ನೆ, ಆಮೇಲೆ ಅಂದ.
ಹೃದಯ ಇದ್ದಲ್ಲ ಪುರ್ ಅಂತ, ಅಂದರೆ ಇನ್ನೊಂದು ಪುರ್ ಅಂತ ಹಾರ್ಕೊಂಡು ಹೋಯಿತು ಅಂತ ಹೇಳಿದ. ಇದನ್ನು ಕೇಳಿ ನವಾಬನಿಗೆ ಕೋಪ ಬಂದ್ಬಿಡ್ತು. ಅವನು ಆಮೇಲೆ ಆಮೇಲೆ ಅಂತ ಹೇಳ್ತಾನೆ, ಇವನು ಪುರ್ ಅಂತ ಹಾಕ್ಕೊಂಡೋಯ್ತು, ಪುರ್ ಅಂತ ಹಾಕ್ಕೊಂಡೋಯ್ತು ಅಂತಲೇ ಉತ್ತರ ಕೊಡ್ತಾ ಇದ್ದಾನೆ. ಆಗ ಕೋಪ ಮಾಡಿಕೊಂಡು ಅವನು ಕೇಳ್ತಾನೆ, ಏನು ನಿನ್ನ ಪುರ್ ಅಂತ ಹಾಕ್ಕೊಂಡು ಹೋಯ್ತು ಅಂತ, ಪುರ್ ಅಂತ ಹಾಕ್ಕೊಂಡು ಹೋಯ್ತು ಅನ್ನೋದನ್ನು ಯಾವಾಗ ನಿಲ್ಲಿಸ್ತೀಯ ನೀನು, ಎಷ್ಟೊತ್ತು ಹೇಳ್ತೀಯ ಇದನ್ನೇ ಅಂತ ಕೇಳಿದ. ಹುಡುಗ ಧೈರ್ಯದಿಂದ ಆ ನವಾಬನಿಗೆ ಹೇಳಿದ, ನೀವು ಆಮೇಲೆ ಆಮೇಲೆ ಅಂತ ಎಷ್ಟು ಸಲ ಕೇಳ್ತಿರೋ ಅಲ್ಲಿವರೆಗೂ ನಾನು ಪುರ್ ಅಂತ ಹಾಕ್ಕೊಂಡು ಹೋಯ್ತು ಅಂತ ಹೇಳ್ತಾನೆ ಇರ್ತೀನಿ. ಯಾಕಪ್ಪ ಅಂದರೆ ಆ ಮರದ ಮೇಲೆ ಲಕ್ಷಾಂತರ ಪಕ್ಷಿಗಳು ಕೂತಿತ್ತಲ್ವ, ಅವೆಲ್ಲ ಏನು ಒಂದೇ ಸಲ ಏನು ಹಾರ್ಬಿಟ್ಟು ಹೋಗ್ಲಿಲ್ವಲ್ಲ, ಒಂದಾದ್ಮೇಲೆ ಒಂದು ಹಾರಿದ್ದನ್ನು ನೋಡಿತಾನೆ ಇನ್ನೊಂದು ಹಾರ್ಕೊಂಡು ಹೋಯ್ತು, ಅದನ್ನು ನೋಡಿತಾನೆ ಇನ್ನೊಂದು ಹಾರ್ಕೊಂಡು ಹೋಯ್ತು, ಅದಕ್ಕೆ ನಾನು ಪುರ್ ಅಂತ ಹಾರ್ಕೊಂಡು ಹೋಗ್ತಿದ್ದೆ ಅಂತ ಈ ಕಥೆನ ಎಲ್ಲಿವರೆಗೂ ಆ ಮರದ ಮೇಲೆ ಕೂತಿರೋ ಅಷ್ಟೂ ಪಕ್ಷಿನೂ ಹಾರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಈ ಕಥೆನ ನನಗೆ ಮುಗಿಸೋದಕ್ಕೆ ಆಗೋದಿಲ್ಲ, ಈ ಕತೆ ಅಲ್ಲಿವರೆಗೂ ಮುಗಿಯಲ್ಲ, ಈ ಕತೆ ಮುಗಿದ್ರೆ ತಾನೇ ನಾನು ನಿಮಗೆ ಬೇರೆ ಕತೆ ಹೇಳಕ್ಕೆ ಸಾಧ್ಯ, ಇದೇ ಅರ್ಧ ಆಗಿದೆಯಲ್ಲ ಇನ್ನೂ ಅಂತ ಹೇಳಿದ. ನವಾಬನಿಗೆ ಆ ಕತೆ ಕೇಳಿ ಕೇಳಿ ಬೇಜಾರಾಗೋಯ್ತು. ಈಗ ಅವನಿಗೆ ಕತೆ ಕೇಳಬೇಕು ಅಂತ ಇಷ್ಟ ಆಗಿಲ್ಲ, ಕೇಳಿದ್ರೆ ತಿರ್ಗಾ ಹಿಂಗೆ ಪುರ್ ಅಂತ ಹಾರ್ಕೊಂಡು ಹೋಯ್ತು ಅಂತ ಉತ್ತರ ಕೊಡ್ತಾನೆ ಆಮೇಲೆ ಅಂತ. ಅಪ್ಪ ನೀನು ಪುರ್ ಅಂತ ಹೇಳಿ ಹೇಳಿ ಅದನ್ನು ಕೇಳಿ ಕೇಳಿ ನನಗೆ ಯಾಕೋ ತುಂಬ ಬೇಜಾರು ಬಂದ್ಬಿಟ್ಟಿದೆ, ಓ ಸಾಕು ನಿನ್ನ ಕತೆ ಹೇಳಿ ಸಾಕು ಎದ್ದು ಹೋಗು ಅಂದ. ಇದುವರೆಗೂ ಯಾರನ್ನೋ ಅವನ ಆ ಥರ ಕಳಿಸಿದ್ದೆ ಇಲ್ಲ. ಹುಡುಗ ಅಲ್ಲೇ ನಿಂತಿದ್ದ. ನವಾಬ ಕೇಳಿದ, ಏನು ಸಮಾಚಾರ, ಯಾಕೆ ನಿಂತಿದೀಯ, ಏನು ಏನಾರ ಕೇಳಬೇಕೇನೋ ಅಂತ ಹೇಳಿದ. ಹೌದು ಸ್ವಾಮಿ, ಯಾರು ಕತೆಯನ್ನು ನಿಮಗೆ ಹೇಳಿದ್ರೋ ಅವ್ರನ್ನೆಲ್ಲ ನೀವು ಬಂದಿ ಕಣ್ಣಿನಲ್ಲಿ ಬಂದು ಸಿಕ್ಬಿಟ್ಟಿದ್ದೀರಿ, ದಯವಿಟ್ಟು ಅವ್ರನ್ನೆಲ್ಲರೂ ಸ್ವಲ್ಪ ಜೈಲಿನಿಂದ ಹೊರಗಡೆ ಬಿಟ್ಬಿಡಿ ಅಂತ ಕೇಳಿದ. ಹುಡುಗನ ಈ ಪ್ರಾರ್ಥನೆಯನ್ನು ಕೇಳಿ ದಯೆಯಿಂದ ನವಾಬ ಯಾರ್ಯಾರನ್ನ ಜೈಲಿನಲ್ಲಿ ಕತೆ ಹೇಳದೇ ಇರೋರನ್ನೆಲ್ಲ ಕೂಡ ಹಾಕಿದ್ನೋ ಅವರನ್ನೆಲ್ಲ ಬಿಟ್ಬಿಡಿ ಅಂತ ಅವನು ಆಜ್ಞೆ ಮಾಡಿದ, ಸಮ್ಮತಿಯನ್ನು ಕೊಟ್ಟ. ನೋಡಿ ಈ ಕಥೆ ನಮಗೇನು ಹೇಳುತ್ತೆ ಅಂದರೆ, ಯಾರ್ಯಾರು ಹೆಂಗೆಂಗೆ ಬುದ್ಧಿ ಕಲಿಸ್ಬೇಕೋ ಅವ್ರ ದಾರಿಗೆ ಹೋಗಿ ನಾವು ಅವ್ರನ್ನ ಬುದ್ಧಿ ಕಲಿಸ್ಬೇಕಾಗತ್ತೆ. ಕಾಲಿಗೆ ಮುಳ್ಳು ಚುಚ್ಚಿಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ಅಂದರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಯಾರ್ಯಾರನ್ನು ಹೇಗೆ ಹೇಗೆ ನಾವು ಸೋಲಿಸ್ಬಹುದು, ಯಾವ ಥರ ಮನಸ್ಸಕ್ಕೆ ಉಪಾಯ ಮಾಡಬಹುದು ಅನ್ನೋದನ್ನು ನಾವು ಇಷ್ಟು ಹೊತ್ತು ಈ ಕಥೆಯಲ್ಲಿ ಬುದ್ಧಿವಂತನಾದ ಹುಡುಗನ ವರ್ತನೆಯಿಂದ ತಿಳ್ಕೊಂಡಿದ್ದೇವೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.